ಪ್ರಿಯರಿಗೂ ವೆಜ್ಜಿ ಖಾನಾಗೆ ಆತ್ಮೀಯ ಸ್ವಾಗತ. ಹಬ್ಬಗಳ ಸಂದರ್ಭಗಳಲ್ಲಿ ಹಾಗೂ ಶುಭ ಸಮಾರಂಭಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ತಯಾರಿಸುವಂತಹ ಮಜ್ಜಿಗೆ ಹುಳಿಯನ್ನ ತಯಾರಿಸುವ ವಿಧಾನವನ್ನ ಇಂದು ತಿಳಿದುಕೊಳ್ಳೋಣ. ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು: ಹೆಚ್ಚುಕೊಂಡ ಬೂದುಕುಂಬಳಕಾಯಿ ಹೋಳುಗಳು ಸುಮಾರು 2 ಬಟ್ಟಲು. ಇದಿಲ್ಲವಾದಲ್ಲಿ ಬಣ್ಣದ ಸೌತೆಕಾಯಿ ಅಥವಾ ಸೀಮೆ ಬದನೆಕಾಯಿಯನ್ನು ಸಹ ಬಳಸಬಹುದು. ಕಡಲೆಬೇಳೆ 2.5 ಟೇಬಲ್ ಚಮಚ, ಹಸಿರು ಮೆಣಸಿನಕಾಯಿ 2-3, ಕಾಯಿ ತುರಿ 1/2 ಬಟ್ಟಲು, ಶುಂಠಿ 1 ಇಂಚಿನ ಚೂರು, ಕೊತ್ತಂಬರಿ ಸೊಪ್ಪು 1/4 ಕಂತೆ, ಧನಿಯಾ 1.5 ಟೀ ಚಮಚ, ಸಾಸಿವೆ 1/4 ಟೀ ಚಮಚ, ಜೀರಿಗೆ 1.5 ಟೀ ಚಮಚ, ಇಂಗು 1/4 ಟೀ ಚಮಚ, ಅರಿಶಿನ 1/4 ಟೀ ಚಮಚ, ಮೊಸರು 1 ಬಟ್ಟಲು, ನೀರು ಅಗತ್ಯಕ್ಕೆ ತಕ್ಕಷ್ಟು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಒಗ್ಗರಣೆಯನ್ನು ತಯಾರಿಸಲು ಎಣ್ಣೆ 1 ಟೇಬಲ್ ಚಮಚ, ಸಾಸಿವೆ 1/4 ಟೀ ಚಮಚ, ಕರಿಬೇವಿನ ಸೊಪ್ಪು 8-10 ಎಲೆಗಳು ಮತ್ತು ಒಣಮೆಣಸಿನಕಾಯಿ 2. ತಯಾರಿಸುವ ವಿಧಾನ: ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ಸುಮಾರು 1.5 ಗಂಟೆಗಳ ಕಾಲ ನೆನೆಸಿಡಿ. ಮೊದಲಿಗೆ ಬೂದುಕುಂಬಳಕಾಯಿಯ ತಿರುಳನ್ನು ಬೇರ್ಪಡಿಸಿ. ನಂತರ ಸಿಪ್ಪೆಯನ್ನು ತೆಗೆದು ಹೋಳುಗಳನ್ನಾಗಿ ಹೆಚ್ಚಿಕೊಳ್ಳಿ. ಒಂದು ಪಾತ್ರೆಯಲ್ಲಿ ಹೋಳುಗಳು ಮುಳುಗುವಷ್ಟು ನೀರನ್ನು ಕಾಯಲು ಇಟ್ಟು ಅದಕ್ಕೆ 1 ಟೀ ಚಮಚ ಉಪ್ಪನ್ನು ಬೆರೆಸಿ ನೀರು ಕುದಿಯಲು ಪ್ರಾರಂಭವಾದಾಗ ಹೆಚ್ಚಿಟ್ಟುಕೊಂಡ ಹೋಳುಗಳನ್ನು ಹಾಕಿ ಸುಮಾರು 12 ನಿಮಿಷಗಳ ಕಾಲ ಬೇಯಿಸಿ ನೀರನ್ನು ಬಸಿದುಕೊಳ್ಳಿ. ಮೊಸರಿಗೆ 1/4 ಬಟ್ಟಲು ನೀರನ್ನು ಬೆರೆಸಿ ಕಡಿದಿಟ್ಟುಕೊಳ್ಳಿ. ಮಿಕ್ಸಿ ಜಾರ್ಗೆ ನೆನೆಸಿಟ್ಟುಕೊಂಡ ಕಡಲೆಬೇಳೆ, ಕಾಯಿ ತುರಿ, ಸಾಸಿವೆ, ಧನಿಯಾ, ಜೀರಿಗೆ, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಮತ್ತು ಇಂಗನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬೆಂದ ಹೋಳುಗಳಿಗೆ ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಇದಕ್ಕೆ ಸುಮಾರು 1/4 ಬಟ್ಟಲಿನಷ್ಟು ನೀರನ್ನು ಹಾಕಿ ರುಬ್ಬಿದ ಮಿಶ್ರಣ ಬೇಯಿಸುವ ಸಲುವಾಗಿ ಸ್ವಲ್ಪ ಕಾಲ ಕುದಿಯಲು ಬಿಡಿ. ನಂತರ ಒಲೆ ಉರಿಯನ್ನು ಕಡಿಮೆ ಮಾಡಿ ಕಡಿದಿಟ್ಟುಕೊಂಡ ಮಜ್ಜಿಗೆಯನ್ನು ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಗೊಳಿಸಿ. ಇದೇ ಸಂದರ್ಭದಲ್ಲಿ ಎಣ್ಣೆಯನ್ನು ಕಾಯಿಸಿ ಸಾಸಿವೆ, ಕೆಂಪು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ತಯಾರಿಸಿ. ಮಜ್ಜಿಗೆ ಹುಳಿಗೆ ತಯಾರಾದ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಶ್ರಗೊಳಿಸಿ ಕುದಿಯಲು ಬಿಡದೆ ಒಲೆಯ ಮೇಲಿನಿಂದ ಕೆಳಗಿಳಿಸಿ. ಮಜ್ಜಿಗೆ ಹುಳಿಯನ್ನು ಬೆಂಡೆಕಾಯಿಯಿಂದಲೂ ಕೂಡ ತಯಾರಿಸಬಹುದು. ಹೆಚ್ಚಿಕೊಂಡ ಬೆಂಡೆಕಾಯಿಯನ್ನು ಎಣ್ಣೆಯಲ್ಲಿ ಅದರ ಬದಿ ಕಂದು ಬಣ್ಣಕ್ಕೆ ತಿರುಗಿ ಲೋಳೆಯು ಹೋಗುವವರೆಗೆ ಬಾಡಿಸಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನು ಹಾಕಿ ಮೇಲೆ ತಿಳಿಸಿದ ವಿಧಾನದಂತೆಯೇ ತಯಾರಿಸಿ. ಕೆಲವೊಮ್ಮೆ ಸೋರೆಕಾಯಿ, ಬದನೆಕಾಯಿ, ದಪ್ಪ ಮೆಣಸಿನಕಾಯಿ, ದಂಟಿನ ಸೊಪ್ಪು ಅಥವಾ ಪಾಲಕ್ ಸೊಪ್ಪನ್ನು ಸಹ ಬಳಸಿ ತಯಾರಿಸಬಹುದು. ಯಾವುದಾದರೂ ಒಂದು ತೆರನಾದಂತಹ ತರಕಾರಿಯನ್ನು ಮಾತ್ರ ಬಳಸಿಕೊಂಡು ತಯಾರಿಸಿ. ಇದರಿಂದ ಅದರ ವಿಶೇಷ ರುಚಿಯನ್ನು ಕಾಯ್ದುಕೊಳ್ಳಬಹುದು. ತಯಾರಾದ ಮಜ್ಜಿಗೆ ಹುಳಿಯನ್ನು ಬಿಸಿ ಬಿಸಿ ಅನ್ನದೊಂದಿಗೆ ಸವಿಯಿರಿ. ನೀವು ಈ ಖಾದ್ಯವನ್ನು ತಯಾರಿಸಿ ರುಚಿ ನೋಡಿ
ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಂದು ರುಚಿಕರ ಖಾದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.